ಸರಿ, ನನ್ನ ಹೆಸರು ಲಿಯೋ ಸಲ್ಡಾನ್ ಅಂತ. ನಾನು ಪರಿಸರ ಬೆಂಬಲ ತಂಡದಲ್ಲಿ ಕೆಲಸ ಮಾಡೋದು, ಮತ್ತು ಆಲ್ ಸೈನ್ಸ್ ಕಾಂಗ್ರಿಗೇಷನ್ ಜೊತೆ ನಾವು ಸಹಕಾರ ಕೊಟ್ಟು ಅಲ್ಲಿ ಆಗ್ತಾಯಿರೋ ಕಾಮಗಾರಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಮೆಟ್ರೋ ಸಾಕಷ್ಟು ಒಂದು ಒತ್ತಡ ಆಗ್ತಾಯಿದೆ. ನಾವು ಟೆಂಪ್ರರಿ ಅಕ್ವಿಸಿಷನ್ ಮಾಡ್ತೇವೆ ಅಂತ ಹೇಳಿ 3 ತಿಂಗಳ ಹಿಂದೆ ಇವಾಗ ಪರ್ಮನೆಂಟ್ ಅಕ್ವಿಸಿಷನ್ಗೆ ಇಳಿದಿದ್ದಾರೆ. ಟೆಂಪ್ರರಿ ಅಕ್ವಿಸಿಷನ್ ಅನ್ನೋದೇ ತಪ್ಪು, ಯಾಕಂದರೆ ಟೆಂಪ್ರರಿಯಾಗಿ ಅಕ್ವಿಸಿಷನ್ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ. ಇವಾಗ KIDB ನೋಟಿಸ್ ಕೊಟ್ಬಿಟ್ಟು ಪರ್ಮನೆಂಟ್ ಮಾಡ್ತೇವೆ ಅಂತ ಮೊನ್ನೆ ಇಯರಿಂಗ್ ಆಗುವಾಗ ಅಲ್ಲಿ ಮಿಲಿಟ್ರಿ ಅವ್ರು ಬಂದಿದ್ದರು. ಅವ್ರೇನು ಹೇಳ್ತಾರೆ ಅಂದರೆ, ಇದು ಅಕ್ವೈರ್ ಮಾಡಬೇಕಾದ್ರೆ ನಮ್ಗೆ ಹೇಳ್ದೆ ನೀವು ಹೇಗ್ರಿ ಮಾಡಲಿಕ್ಕಾಗಿತ್ತು, ನಾವು ಇದು 150 ವರ್ಷದಿಂದ ನಾವು ಚರ್ಚ್ ಆಗಬೇಕು ಅಂತ ನಾವು ಕೊಟ್ಟಿರೋ ಜಾಗ ಅದು ನಮ್ಮ ಹತ್ರ ಕೇಳಿದೆ, ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ನಾವು ಯಾವುದೋ ಕಾರಣಕ್ಕೂ ಚರ್ಚ್ನ ಮುಡ್ಲಿಕ್ಕೆ ಬಿಡಲ್ಲ. ಅಲ್ಲಿ ಪಕ್ಕದಲ್ಲಿರುವಂಥ ಪ್ರಶಾಂತವಾದಂಥ ಒಂದು ವಾತಾವರಣ ಅಂತ ಆ ಗಾರ್ಡನ್ನ ಯಾವುದೇ ಕಾರಣಕ್ಕೂ ಒಂದು ಗಿಡವನ್ನು ಮುಟ್ಲಿಕ್ಕೆ ಬಿಡಲ್ಲ ಅಂತ ಅವರು ಒಬ್ಬ ಬ್ರಿಗೇಡಿಯರು ಮತ್ತು ಒಬ್ಬರು ಕರ್ನಲ್ ಬಂದು ಹೇಳಿರೋ ಮಾತು ಇವ್ರ ಮುಂದೆ, ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಮುಂದೆ. ಇವಾಗ ನಮ್ಮ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ, ಇವಾಗ ಹೊಸ ಮುಖ್ಯಮಂತ್ರಿಯವರು ಬಂದು ಒಂದು ಅರ್ಧ ಗಂಟೆ ಕಾಲ ಆ ಪ್ರಶಾಂತವಾಗಿರೋ ಒಂದು ಗಾರ್ಡನ್ನಲ್ಲಿ ಕೂತ್ಕೊಂಡ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ಅಜಯ್ ಸೇತವರೇ ದಯವಿಟ್ಟು ಅವ್ರು ಹೇಳಿದ ಮಾತು ಕೇಳ್ರಿ, ಪಕ್ಕಕ್ಕೆ ತಗೊಂಡೋಗಿ, ನಾವು ಆ ಮನವಿ ಮೇಲೆ ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇವೆ. ಮತ್ತು ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ ತಕ್ಷಣ ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿ ಅವ್ರು ವಿನಂತಿ ಮಾಡೋದು ಏನಂದರೆ, ದಯವಿಟ್ಟು ಈ ಈಗರ್ಜಿನ ಉಳಿಸ್ಕೊಂಡು ಪ್ರೆಸಿಡೆಂಟು ಮತ್ತು ಪ್ರೈಮ್ ಮಿನಿಸ್ಟರ್ನ ಕರೆಸಿ, ಈ 150th ಆ್ಯನಿವರ್ಸರಿ ಹೇಗಿದ್ರು ನವಂಬರಲ್ಲಿ ಬರ್ತಾಯಿದೆ, ವಿಶ್ವ ಇಡೀ ಅಂತ ಮಾಡುವ ಒಂದು, ಇಟ್ ವಿಲ್ ಬಿ ಎ ವರ್ಲ್ಡ್ ಫೇಮಸ್ ಇವೆಂಟ್. ಅಷ್ಟೊಂದು ಕನೆಕ್ಷನ್ ಇದೆ ಆಲ್ ಸೈನ್ಸ್ ಚರ್ಚ್ಗೆ. ಯಾಕಂದರೆ ಈ ಕಟ್ಟಿರೋ ಮನುಷ್ಯ ಬರೀ ಚರ್ಚ್ ಒಂದೇ ಕಟ್ಟಿಲ್ಲ, ಅವರೊಬ್ಬರು ಬಿಷಪ್ ಕಾಟನ್ ಶಾಲೆ ಕಟ್ಟಿದ್ದಾರೆ, ಕ್ಯಾಥೆಡ್ರಲ್ ಸ್ಕೂಲ್ಸ್ ಕಟ್ಟಿದ್ದಾರೆ. ಅದಾದಮೇಲೆ ಅವ್ರಿಗೆ ಸಂಸ್ಕೃತ ಗೊತ್ತಿತ್ತು, ತೆಲುಗು ಗೊತ್ತಿತ್ತು, ಕನ್ನಡ ಗೊತ್ತಿತ್ತು, ತಮಿಳ್ ಗೊತ್ತಿತ್ತು, ಪ್ಲಸ್ ಇಂಗ್ಲೀಷ್ ಗೊತ್ತಿತ್ತು. ಅಂಥ ಒಂದು ಮಲ್ಟಿ ಲಿಂಗ್ವೇಜ್ ಸ್ಕಾಲರ್ ಹೋಗ್ಬಿಟ್ಟು ಆಕ್ಸ್ಫರ್ಡಲ್ಲಿ ಟೀಚ್ ಮಾಡಿರುವಂಥ ಐತಿಹಾಸಿಕ ಚರ್ಚ್ ಇದು. ಇಲ್ಲಿಂದ ಶುರು ಮಾಡಿರೋ ಜರ್ನಿ ಅವರು ಆಕ್ಸ್ಫರ್ಡ್ವರೆಗೂ ಹೋಗಿದೆ. ಆ ಜರ್ನಿನ ನಾವು ಕೆಡ್ಸೋದು ಬೇಡ. ಇಟ್ ಹ್ಯಾಸ್ ಟು ಲಿವ್ ಇನ್ ಅವರ್ ಮೆಮರೀಸ್, ಇಟ್ ಹ್ಯಾಸ್ ಟು ಲಿವ್ ಇನ್ ದ ಮೆಮರೀಸ್ ಆಫ್ ಅವರ್ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಆ್ಯಂಡ್ ದೇರ್ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಒಂದು ವಿನಂತಿ ಮಾಡಿ ನಾನು ಮುಖ್ಯಮಂತ್ರಿ ಅಲ್ಲಿ ಬರಬೇಕು ಅಂತ ಕೇಳ್ಕೊಡ್ತೇನೆ.